ಪುರಸಭೆ ಹಾಗೂ ಕಂದಾಯ ಇಲಾಖೆ ಸಾರ್ವಜನಿಕರಿಗೆ ಉಚಿತ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ನೀಡಿ ಜಾಗೃತಿ ಮೂಡಿಸಿದರು. ಗಡಿ ಭಾಗದಲ್ಲಿ ಕೊರೋನಾ ಎರಡನೇ ಅಲೆ ಹಬ್ಬುತ್ತಿರುವ ಪರಿಣಾಮ ಎಚ್ಚೆತ್ತುಕೊಂಡ ಪುರಸಭೆ ಹಾಗೂ ತಾಲೂಕಾಡಳಿತ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿದೆ. ಗುರುವಾರ ಸರ್ಕಾರದ ಆದೇಶನ್ವಯ ಚಿಕ್ಕೋಡಿ ಸಂತೆಯನ್ನು ಮೂರು ಕಡೆಗಳಲ್ಲಿ ವಿಸ್ತರಿಸಿ ಹೆಚ್ಚು ಜನ ಸೇರದಂತೆ ಮುಖ್ಯಾಧಿಕಾರಿ ಡಾ ಸುಂದರ್ ರೋಗಿ, ಪ್ರೊಬೇಷನರಿ ತಹಸೀಲ್ದಾರ್ ಅಪೂರ್ವ ಬಿದರಿ ಕಠಿಣ ಕ್ರಮ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಮಾಸ್ಕ್ ಇಲ್ಲದೆ ಓಡಾಡುವ ಜನರಿಗೆ ದಂಡ ಹಾಕುವ ಮೂಲಕ ತಕ್ಕ ಶಾಸ್ತಿ ನೀಡುತ್ತಿದ್ದಾರೆ. ನಗರದ ಬಸ್ ನಿಲ್ದಾಣ, ಬಸವ ಸರ್ಕಲ್, ಸಾರ್ವಜನಿಕ ಆಸ್ಪತ್ರೆ, ಅಂಕಲಿಕೂಟ ಮುಂತಾದ ಕಡೆಗಳಲ್ಲಿ ಪುರಸಭೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಮಾಸ್ಕ್ ಇಲ್ಲದೆ ಓಡಾಟ ಮಾಡುವ ಪ್ರಯಾಣಿಕರಿಗೆ ದಂಡ ಹಾಕುತ್ತಿದ್ದಾರೆ. ಕಂದಾಯ ಇಲಾಖೆ ಉಪ ತಹಸೀಲ್ದಾರ್ ಅರುಣ್ ಶ್ರೀಕಂಡೆ ನೇತೃತ್ವದಲ್ಲಿ ಜನರಿಗೆ ಉಚಿತ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ನೀಡಿದರು. ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿಕೊಳ್ಳಬೇಕು ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು.